ಚಪ್ಪಳಿಗಿಂತ ಕಡೆ ಆಗಿರೋ ನೀನು ಈ ಮನೆಯಿಂದ ಆಚೆ ಯಾಕೆ ಹೋಗ್ತಾ ಇಲ್ಲ ಈ ಮನೆಗೆ ಮಸಿ ಬಳ್ತಿರೋ ನೀನು ಯಾಕೆ ಆಚೆ ಹೋಗ್ತಾ ಇಲ್ಲ ಗಲೀಜು ಮನೆಯಿಂದ ಆಚೆ ಇರಬೇಕು ತಾನೆ ಮತ್ತೆ ನೀನು ಯಾಕೆ ಮನೆ ಒಳಗಿದ್ದು ನಮ್ಮ ಮರ್ಯಾದೆ ತಗಿತಾ ಇದ್ದೀಯಾ ಜಾನು ಏನೇನೋ ಮಾತಾಡಬೇಡ ಏನೇನೋ ಮಾತಾಡ್ತಾ ಇಲ್ವೆ ನೀ ನಮ್ಮ ಅಣ್ಣನ ಜೀವನದಲ್ಲಿ ಬಂದಾಗಿಂದಾನೆ ನಮ್ಮ ಮನೆ ಮರ್ಯಾದೆ ಬೀದಿಪಾಲಾಗಿರೋದು ನಮ್ಮ ಅಣ್ಣ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಾಗಿಂದಾನೆ ನಮ್ಮ ಮನೆಗೆ ಕಳಂಕ ಹತ್ತಿರೋದು ಅವನು ನಿನ್ನಂತ ಗಲೀಜನ ಮನೆಯೊಳಗಡೆ ತಂದ ಮೇಲೆ ಕಣೆ ನಾವು ಮೂಗು ಮುಖ ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ಬಂದಿರೋದು ಜಾನು ನಿನಗೆ ನನ್ನ ಮೇಲೆ ಕೋಪ ಇದೆ ಎಷ್ಟಾದರೂ ಮಾತಾಡಿ ಅದನ್ನ ತೀರಿಸ್ಕೋ ಆದ್ರೆ ಈಗ ಚಪ್ಪಲಿ ಹೊರಗಡೆ ಬಿಟ್ಟು ಬಾ ಚಪ್ಪಲಿ ಬಿಟ್ಟಿ ತಕ್ಷಣ ಕೊಳೆ ಹೋಗಲ್ಲ ಕಣೆ ಒಂದ ಸರಿ ಹೊರಗಡೆ ಹೋಗಿ ನೋಡು ನೀನು ನಿನ್ನ ಗಂಡ ಸೇರಿ ನಮ್ಮ ಫ್ಯಾಮಿಲಿ ಪ್ರೆಸ್ಟೀಜ್ನ ಹೇಗೆ ಹರಾಜ್ ಹಾಕಿದಿರ ಅಂತ ಗೊತ್ತಾಗುತ್ತೆ ಜನ ನಮ್ಮನ್ನ ಆಚೆ ಹೋಗೋದಕ್ಕೂ ಬಿಡ್ತಾ ಇಲ್ಲ ನಿಮ್ಮ ಅಣ್ಣ ಲಂಚ ತಿಂದಿದ್ದಾನೆ ನಿಮ್ಮ ಅಣ್ಣ ಮೋಸಗಾರ ನಿಮ್ಮ ಅಣ್ಣ ಅಂತವನು ಇಂತವನು ಅಂತ ನಮಗೆ ಮರ್ಯಾದೆ ತಗಿತಾ ಇದ್ದಾರೆ ನಿಮ್ಮಿಂದಾಗಿ ನಮಗೆ ಮುಖ ಎತ್ತಿಕೊಂಡು ಓಡಾಡಕ್ಕೂ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ನಮಗೆ ಜಾನು ಸತ್ಯ ತಿಳಿದೆ ಏನೇನೋ ಮಾತಾಡಬೇಡ ಏನೇ ಸತ್ಯ ಸತ್ಯ ನನಗೆ ಗೊತ್ತಿಲ್ವೇನೆ ಹೊರಗಡೆ ಜನ ಏನು ಆರೋಪ ಮಾಡ್ತಿದಾರೋ ಅದೆಲ್ಲ ಸತ್ಯನೇ ನಿನ್ನ ಗಂಡ ಲಂಚ ತಿಂದಿದ್ದಾನೆ ನಿನ್ನ ಗಂಡ ಮೋಸ ಮಾಡಿದಾನೆ ನಿನ್ನ ಗಂಡ ಅನ್ಯಾಯ ಮಾಡಿದಾನೆ ಜಾನ್ವಿ ನಾಲ್ಕೇನ ಬಿಗಿ ಹಿಡಿದು ಮಾತಾಡು ಸಾಹಿಬ್ರ ಬಗ್ಗೆ ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ ಏನೇ ಮಾಡ್ತ್ಯಾ ಏನೇ ಮಾಡ್ತ್ಯಾ ನೀನು ಮರ್ಯಾದೆ ಹೋಗಿರೋದು ನಮ್ದು ನಮ್ಮ ಅಪ್ಪಂದು ನಿಮ್ಮ ಅಪ್ಪಂದಲ್ಲ ಜಾನ್ವಿ ಹದ್ದು ಮೀರ್ತಿದ್ಯಾ ನೀನು ಹದ್ದು ಮೀರ್ತಾ ಇರೋದು ನೀನು ನಿನ್ನ ಗಂಡ ಹೊರಗಡೆ ಜನಗಳತ್ರ ಚೀತ್ತು ಅಂತ ಉಗುಳಿಸ್ಕೊತಾ ಇರೋದು ನಾವು ದೀನ್ ಕೆಟ್ಟ ಜನ್ಮ ಹಾಕಿದಾನ ನಿಮ್ಮಿಬ್ಬರಿಗೆ ಜಾನ್ವಿ ಸಾಕ್ ಮಾಡು ಮಾತಾಡ್ತೀನಿ ಕಣೆ ಇನ್ನು ಮಾತಾಡ್ತೀನಿ ನಿನ್ನಿಂದಾಗಿ ನಿನ್ನ ಗಂಡನಿಂದಾಗಿ ನಮ್ಮ ಮನೆ ಮರ್ಯಾದೆ ಹಾಳಾಗಿದೆ ಮೋಸಗಾರ ಮೋಸಗಾರ ನಿನ್ನ ಗಂಡ ಜಾನು ಒಂದು ಮಾತು ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೀನು ಒಬ್ಬಳು ತಂಗಿನಾ ಒಂದು ವರ್ಷದಲ್ಲಿ ನಾನು ನಿಮ್ಮ ಅಣ್ಣನ ಅರ್ಥ ಮಾಡ್ಕೊಂಡಷ್ಟು 20-25 ವರ್ಷದಿಂದ ನೀನು ಅವರ ಜೊತೆಗೆ ಇದ್ದೀಯಾ ಏನು ಅರ್ಥ ಮಾಡ್ಕೊಂಡಿಲ್ಲ ನಿಮ್ಮ ಅಣ್ಣ ನಿಮ್ಮ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾರೆ ಅಂತವರ ಬಗ್ಗೆ ನೀನು ಕೆಟ್ಟದಾಗಿ ಮಾತಾಡ್ತೀಯಲ್ಲ ನಾಚಿಕೆ ಆಗಲ್ಲ ನಿಮಗೆ ನೋಡು ಕೈನ ಮೇಲೆತ್ತದಳು ಕೆಳಗೆ ಇಳಿಸಿದಿನಿ ಕೆನ್ನೆ ಮೇಲೆ ಬೀಳ್ಸ್ಕೋಬೇಕು ಅನ್ನೋ ಆಸೆ ಇದ್ರೆ ಮಾತಾಡು ಏನಂದೆ ಜನ ನಿನ್ನನ್ನ ಆಚೆ ಹೋಗೋದಕ್ಕೆ ಬಿಡ್ತಿಲ್ವಾ ಪ್ರಶ್ನೆ ಮಾಡ್ತಿದಾರಾ ನಿನಗೆ ಅವಮಾನ ಆಗ್ತಿದೆ ತಾನೆ ಬಾ ನಾನು ಮಾತಾಡ್ತೀನಿ ಬಾ ಅಲ್ಲೇ ನಿಂತ್ಕೊಂಡಿದ್ದಾರೆ ನನ್ನ ಹತ್ರ ದೊಡ್ಡ ದೊಡ್ಡದಾಗಿ ಏನೋ ಮಾತಾಡ್ತಾ ಇದೆಯಲ್ಲ ಈಗ ನಿಮ್ಮ ಗಂಡನ ಬಗ್ಗೆ ಅವರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ನೋಡೋಣ ಎಂಎಲ್ಎ ತೀರ್ಥಂಕರ್ ಪ್ರಸಾದ್ ಅವರ ಧರ್ಮಪತ್ನಿ ಸುಮನಾ ತೀರ್ಥಂಕರ್ ಪ್ರಸಾದ್ ಅವರು ಬಂದಿದ್ದಾರೆ ಈ ವಿಷಯದ ಬಗ್ಗೆ ಅವರೇನ್ ಹೇಳ್ತಾರೆ ಕೇಳೋಣ ಬನ್ನಿ ನಿನ್ನೆ ರೈಡ್ ಆಗಿದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಂ ಬಂದ್ರು ನೋಡಿದ್ರು ಏನು ಸಿಕ್ಕಲಿಲ್ಲ ಈ ರೀತಿ ಆಗೋದು ಸಾಮಾನ್ಯ ನಿಮಗೆ ಒಳ್ಳೆ ಹೆಸರು ಇದೆ ಅದನ್ನ ಕೆಡಿಸ್ಕೋಬೇಡಿ ಅಂತ ಖುಷಿಯಾಗಿ ಮಾತಾಡ್ಕೊಂಡು ಹೊರಟು ಮೇಡಂ ಮನೆಯಿಂದ ತುಂಬಾ ದಾಖಲೆಗಳು ಸಿಕ್ಕಿದವೆ ಅಂತ ಹೇಳ್ತಿದ್ದಾರೆ ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಿದೆ ಅಂತ ತುಂಬಾ ಮೂಲಗಳಿಂದ ಹೇಳ್ತಾ ಇದ್ದಾರೆ ಇದಕ್ಕೆ ನೀವೇನ್ ಹೇಳ್ತೀರಾ ಮೇಡಂ ಮೂಲಗಳಿಂದ ತಿಳಿದು ಬಂದಿದೆ ಅಂದ್ರೆ ಅವರತ್ರನೇ ಕೇಳಿ ಬಹುಶಃ ನಿಮಗೆ ಬೇಕಾಗಿರೋ ಉತ್ತರ ಅವರತ್ರನೇ ಸಿಗಬಹುದು ಹಾಗಾದ್ರೆ ಅಧಿಕಾರಿಗಳಿಗೆ ಏನು ಸಿಗ್ಲೇ ಇಲ್ವಾ ನೀವು ಎಷ್ಟೇ ಸಾರಿ ಪ್ರಶ್ನೆನ ತಿರುಗಿಸಿ ಮುರುಗಿಸಿ ಕೇಳಿದ್ರು ಅಷ್ಟೇ ನಾನು ಉತ್ತರ ಒಂದೇ ನಮ್ಮ ಮನೆಯಲ್ಲಿ ಏನೂ ಸಿಗ್ಲಿಲ್ಲ ನಮ್ಮ ಯಜಮಾನರು ಯಾವ ತಪ್ಪು ಮಾಡಿಲ್ಲ ಗಂಡನ ಬಗ್ಗೆ ಎಂತಿ ಏನು ಹೇಳಿದ್ರು ಒಳ್ಳೆದೇ ಹೇಳ್ತಾರೆ ಆದ್ರೆ ಕ್ಷೇತ್ರದ ಜನ ಏನ್ ಮಾತಾಡ್ತಾರೆ ಅಂತ ನಿಮಗೆ ಗೊತ್ತಾ ಮೇಡಂ ಏನ್ ಮಾತಾಡ್ತಿದ್ದಾರೆ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಊಹಾಪೋಹಗಳನ್ನ ಜನರ ಮೇಲೆ ಹಾಕಬೇಡಿ ಕ್ಷೇತ್ರದಲ್ಲಿ ಸಾಹೇಬ್ರ ಬಗ್ಗೆ ಹೇಗೆ ಮಾತಾಡ್ತಾರೆ ಹೇಗೆ ಆರಾಧಿಸುತ್ತಾರೆ ಕ್ಷೇತ್ರಕ್ಕೋಸ್ಕರ ಸಾಹೇಬ್ರು ಏನೇನೆಲ್ಲ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋ ಆಸೆ ನಿಮಗೆ ಇದ್ರೆ ಬನ್ನಿ ನನ್ನ ಜೊತೆ ಎಲ್ಲಿಗೆ ಮೇಡಂ ಹೇಳ್ತೀನಿ ಬನ್ನಿ ಬಾ
ನೋಡಿ, ನಾನು ಈ ಕ್ಷೇತ್ರಕ್ಕೆ ಹೊಸದಾಗಿ ಆಯ್ಕೆಯಾಗಿರೋ ನಾಯಕ. ನನ್ನಿಂದ ಎಷ್ಟು ಅಭಿವೃದ್ಧಿ ಮಾಡಕ್ಕೆ ಸಾಧ್ಯನೋ ಅಷ್ಟು ಅಭಿವೃದ್ಧಿ ಮಾಡಿದ್ದೀನಿ, ಇನ್ನು ಮುಂದೇನು ಮಾಡ್ತೀನಿ. ದಯವಿಟ್ಟು ಈ ರೀತಿ ಹೇಳಿಕೆ ಮಾತುಗಳಿಗೆ ಕಿವಿ ಕೊಡಬೇಡಿ. ಹೇಳಿಕೆ ಮಾತು ಯಾವುದ್ರಿ ಹೇಳಿಕೆ ಮಾತು? ಯಾಕೆ ನೀವು ಕಾಸು ತಿಂದಿಲ್ವಾ? ತಿಂದೇನೆ ನಿಮ್ಮ ಮನೆ ಮೇಲೆ ರೇಡ್ ಆಗಿಬಿಡ್ತದೆ ಹೇಳ್ರಿ. ಹೌದು, ನಮ್ಮನೆ ರೇಡ್ ಆಗಿದ್ ನಿಜ, ಅದರಲ್ಲಿ ಏನು ಸಿಗಲಿಲ್ಲ. ಅನಧಿಕೃತವಾಗಿ ಯಾವ ಆಸ್ತಿನೂ ಇಲ್ಲ, ಯಾವ ಹಣನೂ ಇಲ್ಲ. ಕಾಗೆ ಕಾಗೆ ಅರಸ್ತವನೆ. ಓಹೋಹೋ, ನೀವು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ರೆ ಅದಾಗ್ಬಿಡ್ತದಾ? ನೋಡಿ, ಯಾರೋ ಏನೋ ಹೇಳಿದ್ರು ಅಂತ ನಾನು ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ. ನಾನೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಬೇರೆ ಯಾವ ಕಾರ್ಪೊರೇಟರ್ ಮಾಡದೆ ಇರೋ ಕೆಲಸನ 5 ವರ್ಷ ನಾನು ಮಾಡಿ ತೋರಿಸಿದ್ದೀನಿ. ನಾನು ನಿಮ್ಮ ನಂಬಿಕೆ ಗಳಿಸಿದ್ದೀನಿ. ದಯವಿಟ್ಟು ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡಿ. ಸಾಹೇಬ್ರೆ, ನೀವು ತಲೆ ಕೆಡಿಸ್ಕೋಬೇಡಿ. ಈ ಪುಂಗನ ಮಾತ ಯಾರು ಕೇಳೋದು ಇಲ್ಲ, ನಂಬೋದು ಇಲ್ಲ. ನೀ ನಂಬಲ್ಲ ಅಂತ ಹೇಳು. ಯಾಕೆ ಇಲ್ಲಿ ಇತ್ಕೊಂಡ್ರವರೆಲ್ಲ ನಂಬ್ತಾ ಇಲ್ವಾ? ಏನ್ರಯ್ಯ ನೀವೇ ಕೇಳಿ. ಬೆಂಕಿ ಇಲ್ದಂಗ್ ಹೊಗೆ ಆಡ್ತದ ಈ ಎಂ ಎಲ್ ಎ ಸಾಹೇಬ. ಭ್ರಷ್ಟಾಚಾರ ಮಾಡೋವ್ನೆ ಮಾಡೋವ್ನೆ ಮಾಡೋವ್ನೆ. ವಿರೋಧ ಪಕ್ಷದವ್ರಿಗೆ ವಿರೋಧಿಸೋದ್ ಮಾತ್ರ ಕೆಲ್ಸ, ನಾನ್ ಮಾಡ್ತಿರೋ ಒಳ್ಳೆ ಕೆಲಸ ಇವ್ರ ಕಣ್ಣು ಕಾಣಿಸಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಅಲ್ವಾ ಕಣ್ಣಿಗೆ ಕಾಣಿಸಕ್ಕೆ? ಅಲ್ಲಯ್ಯ, ಕೊಟ್ಟಿರೋ 1 ರೂಪಾಯಿನಾಗೆ 10 ಪೈಸ ಕೆಲಸ ಮಾಡಿ 90 ಪೈಸನ ಒಳಗಾಕೋಣಲ್ವಾ ನೀನು? ಹೋಗ್ಲಿ ಎಂ ಎಲ್ ಎ ಸಾಹೇಬ್ರೆ, ನೀವು ಎಂ ಎಲ್ ಎ ಆದಾಗಿಂದ ಶ್ರೀದೇವಿ ಕಾಲನಿ ಬಿಟ್ಟು ಬೇರೆ ಏರಿಯಾಗೆ ಭೇಟಿ ನೀಡಿದ್ದೀರಾ ಅಥವಾ ಕ್ಷೇತ್ರದಲ್ಲಿ ಓಡಾಡಿದ್ದೀರಾ? ಯಾಕೆ ಶ್ರೀದೇವಿ ಕಾಲೋನಿಯವ್ರು ಮಾತ್ರ ನಿಮ್ಗೆ ಓಟ್ ಹಾಕಿರೋದು, ಬೇರೆ ಯಾರು ನಿಮ್ಗೆ ಓಟೇ ಹಾಕಿಲ್ವಾ? ಅಥವಾ ಶ್ರೀದೇವಿ ಕಾಲೋನಿ ಮಾತ್ರ ನಿಮ್ಮ ಕ್ಷೇತ್ರ? ಕೇಳ್ರಯ್ಯ ನೀವೇ ಕೇಳಿ. ಹೌದು, ಕಾಶಿ ಹೇಳಿದ ಮಾತು ಸತ್ಯ. ಏನ್ ಎಂ ಎಲ್ ಎ ಸಾಹೇಬ್ರೆ, ನಿಮ್ಗೆ ಶ್ರೀದೇವಿ ಕಾಲೋನಿಯವ್ರು ಮಾತ್ರ ಓಟ್ ಹಾಕಿರೋದಾ? ನಾವುಗಳೆಲ್ಲ ಓಟ್ ಹಾಕಿಲ್ವಾ? ನೋಡಿ, ಹಂತ ಹಂತವಾಗಿ ಎಲ್ಲ ಆಗುತ್ತೆ, ಇದು ಪ್ರಾರಂಭ ಅಷ್ಟೇ. ಇನ್ನು 5 ವರ್ಷದಲ್ಲಿ ಈ ಕ್ಷೇತ್ರನ ಮಾದರಿ ಕ್ಷೇತ್ರ ಮಾಡಿ ತೋರಿಸ್ತೀನಿ. ಇವನ್ನ ನಂಬ್ಕಂಡ್ರೆ ಕಿವಿ ಮೇಕೆ ದಾಸವಾಳದ ಹೂವ ಪಿಕ್ಸೆ. ಇನ್ನು 5 ವರ್ಷದಾಗೆ ಕೋಟಿ ಕೋಟಿ ಲೂಟಿ ಮಾಡಿ ಮೂಟೆ ಕಟ್ಕೊಂಡು ಹೋಯ್ತಾ ಇರ್ತಾನೆ. ಭ್ರಷ್ಟಾಚಾರಿ ಎಂ ಎಲ್ ಎ ಅವ್ರು ರಾಜೀನಾಮೆ ಕೊಡ್ಲೇಬೇಕು. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಇವನ್ ಮಾಡ್ತಾ ಇರೋದು ಸುಳ್ಳು ಪ್ರಚಾರಕ್ಕೆ, ಅದಕ್ಕೆ ದಯವಿಟ್ಟು ಕಿವಿ ಕೊಡಬೇಡಿ. ಧಿಕ್ಕಾರ ಧಿಕ್ಕಾರ ಎಂ ಎಲ್ ಎ ಸಾಹೇಬ್ರಿಗೆ, ತೀರ್ಥಂಕರ್ಗೆ. ಎಂ ಎಲ್ ಎ ಸಾಹೇಬ್ರಿಗೆ, ತೀರ್ಥಂಕರ್ಗೆ. ಎಂ ಎಲ್ ಎ ಸಾಹೇಬ್ರಿಗೆ. ಪ್ರಸಾದ್ ಹಾಗೂ ವಿರೋಧ ಪಕ್ಷದ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ. ಶ್ರೀದೇವಿ ಕಾಲೋನಿಯಲ್ಲಿ ನಡೆದ ಘಟನೆ. ಐಟಿ ರೈಡ್ ನಂತರ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ತೀರ್ಥಂಕರ್ ಪ್ರಸಾದ್.
ತೀರ್ಥಂಕರ್ ವಿರುದ್ಧ ಬೀದಿಗಿಳಿದ ವಿರೋಧ ಪಕ್ಷದ ನಾಯಕರು. ಅಮ್ಮ, ಪಾರ್ಕ್ ಅಲ್ಲಿ ಮಾನ ಹೋಯ್ತು ಅಂತ ಕಣ್ಣೀರ್ ಹಾಕ್ತಾ ಇಲ್ಲ. ಇವಾಗ ನೋಡು, ಇಡೀ ರಾಜ್ಯದ ಮುಂದೆ ಮತ್ತೊಮ್ಮೆ ಮಾನ ಹೋಗ್ತಾ ಇದೆ. ಇವಾಗ ಏನ್ ಅನ್ಸಲ್ವ ನಿಂಗೆ? ಅನ್ನಿಸ್ತಾ ಇದೆಪ್ಪ, ಬೇಜಾರು ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು, ನೀನೇ ಹೇಳಿದ್ಯಲ್ಲ ಯಾವುದಕ್ಕೂ ನಾವು ರಿಯಾಕ್ಟ್ ಮಾಡಬಾರದು, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡಬೇಕು ಅಂತ. ಓಹೋ, ಅಲ್ಲಮ್ಮ, ಸಮಸ್ಯೆ ದೊಡ್ಡದಾದಾಗ ನಾವ್ ಹೇಳಿರೋ ಮಾತೆ ನಮಗೆ ತೋರ್ಸಿ ನಿನ್ನ ಪ್ರೀತಿ ಮಗನ್ನ ಸೇವ್ ಮಾಡ್ತೀಯ ಅಲ್ವಾ? ನಾನು ಮೊದಲೇ ನೊಂದಿದ್ದೀನಿ, ಇಂಡಸ್ಟ್ರಿ ನೋಯಿಸ್ಬೇಡ ನನ್ನ. ಇದೆಲ್ಲ ನನ್ನ ದೃಷ್ಟಿಲಿ ವಾರ್ಮ್ ಅಪ್ ಮ್ಯಾಚ್. ಅಸಲಿ ಮ್ಯಾಚ್ ಶುರುವಾದ್ರೆ ಏನಾಗುತ್ತೋ ನಿಮ್ ಕಥೆ. ಅತ್ತೆ ಏನ್ ಹೇಳ್ತಿದ್ದಾಳೆ? ಸುಮನ ಹೋಗಿದಳ, ಜಾನ್ವಿನೂ ಹೋಗಿದಳ. ಜಾನು ಸುಮನನಿಗೆ ನಿನ್ ಗಂಡ ಹಾಗೆ ಹೀಗೆ ಅಂತೆಲ್ಲ ಅಂದ್ಲು, ಅದಕ್ಕೆ ನನ್ ಗಂಡ ಏನು ಅಂತ ನಿನ್ ತೋರಿಸ್ತೀನಿ ಅಂತ ಅವಳ ಜೊತೆ ಕರ್ಕೊಂಡು ಹೋಗಿದ್ದಾಳೆ. ಸುಮನ ಅವಳ ಗಂಡನ್ನ ಬಿಟ್ಕೊಡಲ್ಲ, ಜಾನ್ವಿಗೆ ಸರಿಯಾಗಿ ಪಾಠ ಕಲ್ಸಿನೇ ಇವತ್ತು ಕರ್ಕೊಂಡು ಬರ್ತಾಳೆ. ಇವಳು ಯಾಕೆ ಅವಳನ್ನ ಕಾಲೋನಿ ಕರ್ಕೊಂಡು ಹೋದ್ಲು? ಈ ಜಾನು ಮಾಡೋ ಕೆಲ್ಸಕ್ಕೆ ಒಂದು ಬಾರ್ಸಣ ಅನ್ಸತ್ತೆ. ಸೇರಿಸಿ ಸತ್ಯನ ಸೃಷ್ಟಿ ಮಾಡೋದಕ್ಕೆ ಆಗಲ್ಲ. ನೀನ್ ಎಷ್ಟೇ ಅರ್ಚಕೊಂಡ್ರು ಕಿರ್ಚಕೊಂಡ್ರು ಸಾಹೇಬ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನ ಹಾಳು ಮಾಡೋದಕ್ಕೆ ಆಗಲ್ಲ. ನೋಡಿದ್ರ, ಒಬ್ಬ ಚುನಾಯಿತ ಎಂಎಲ್ಎ ಮೇಲೆ ಕಲ್ಲೆಸಿತಿದ್ದಾರೆ, ಅವ್ರಿಗೆ ಅವ್ರ ಪರ ಮಾತಾಡೋದಕ್ಕೆ ಅವಕಾಶನ ಕೊಡದೆ ಹಲ್ಲೆ ಮಾಡ್ತಿದ್ದಾರೆ. ಅಂದ್ಮೇಲೆ ಅರ್ಥ ಮಾಡ್ಕೊಳ್, ಆವೇಶಕ್ಕೊಳಗಾಗಿರೋರ ಹತ್ರ ಯಾವ ಸತ್ಯನೂ ಇಲ್ಲ, ಬರೀ ಸುಳ್ಳಿನ ಕಂತೆನೆ ಇರೋದು. ಎಲ್ಲಿ ಸುಳ್ಳಿನ ಕಂತೆ ಕಳ್ಚಿ ಬೀಳುತ್ತೋ ಅಂತ ಕಲ್ಲೆಸಿತಾ ಇದ್ದಾರೆ. ನೋಡುದ್ಯಾ, ನಿಮ್ಮ ಅಣ್ಣ ತಪ್ಪು ಮಾಡಿದ್ದೆ ಆಗಿದ್ರೆ ಹೀಗೆ ಕಾಲೋನಿಯವ್ರ ಮುಂದೆ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿರ್ಲಿಲ್ಲ. ಮನ್ಸಲ್ಲಿ ಮೋಸ ವಂಚನೆ ಇರೋರು ಹೀಗೆ ಜನರ ಮುಂದೆ ಧೈರ್ಯವಾಗಿ ಮುಖ ತೋರಿಸ್ತಿರ್ಲಿಲ್ಲ. ಜಾನು ಮನ್ಸಲ್ಲಿ ಹುಡುಕ್ತಾನ ಇಟ್ಕೊಂಡವರು ಯಾರು ಎದುರು ಬದ್ರು ನಿಲ್ಲಲ್ಲ. ತಗಳ್ರಪ್ಪ, ರಾಜಕಾರಣಿನ ಮದುವೆ ಆಗಿದ್ದೇ ಆಗಿದ್ದು, ಈ ಹೂ ಮಾರೋಳು ರಾಜಕಾರಣಿಗಳ ತರ ಉದುದ್ದು ಭಾಷಣ ಬಿಡ್ತಾವಳೆ. ಅಮ್ಮ, ತಾಯಿ, ನಿನ್ನ ಭಾಷಣ ಕೇಳಕ್ಕೆ ಇಲ್ಲಿ ಯಾರು ಜನ ಸೇರಿಲ್ಲಮ್ಮ. ನಿನ್ನ ಗಂಡನ ಬಗ್ಗೆ ಬಂದ್ಬಿಟ್ರೆ ಅದನ್ನ ಕೇಳ್ಕೊಂಡು ನಂಬೋದಕ್ಕೆ ನಾವೇನ್ ಕುಗ್ಗುಗಳು ಅನ್ಕೊಂಡಿದ್ಯಾ? ಅಲ್ಲ, ನಿನ್ ಗಂಡ ತಪ್ಪೇ ಮಾಡ್ದೆ ಅದೇನ್ ನಿನ್ ಮನೆ ಮೇಲೆ ಕ್ರಿಯೇಟ್ ಆಗೋಯ್ತು? ನಿನ್ನಂತವ್ರು ತಪ್ಪ ಮಾಡಿದಾರೆ ಅಂತ ಪುಕಾರ ಹಬ್ಸಿದ್ರೆ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ ಬಂದೇ ಬರ್ತಾರೆ, ಅದ್ರಲ್ಲಿ ತಪ್ಪೇನಿದೆ? ಅಕಸ್ಮಾತ್ ಸಾಹೇಬ್ರು ತಪ್ಪು ಮಾಡಿದವರೇ ಆಗಿದ್ರೆ ಅವ್ರು ಯಾಕೆ ಇವತ್ತು ನಿಮ್ಮ ಮುಂದೆ ನಿಲ್ತಿದ್ರು? ಜೈಲ್ ಕಂಬಿಯಿಂದ ಇರ್ತಿದ್ರಲ್ವಾ? ಒಳಗಡೆ ಅದೇನೇನು ಮಸ್ಲತ್ ನಡೆದಿದ್ಯೋ ನಮಗೇನು ಗೊತ್ತೋ? ಮಸ್ಲತ್ ಮಾಡೋದು ಮೋಸ ಮಾಡೋದು ನಿಮ್ ಜಾಯಮಾನ, ಬಡೂರ್ ಕಣ್ಣೀರ್ ಕರ್ಗೋ ಸಾಹೇಬ್ರು ಜಾಯಮಾನ ಅಲ್ಲ. ಕೇಳಿಸ್ಕೊಡ್ರ ಸರ್, ಒಂದು ಸ್ವಲ್ಪ ಈ ಕಡೆ ತಿರುಗಿಸಿ. ಅಮ್ಮ, ಆ ಕಡ್ಡಿ ಒಂಚೂರು ತಗೊಂಬರಮ್ಮ. ಅಪ್ಪಿ, ನೀನ್ ನನ್ನೇ ಹಿಡಿಬೇಕು ಸರ್. ಇಷ್ಟೊತ್ತು ನಮ್ ಸುಮನ ಅವ್ರು ಊದುದ್ರಲ್ಲ ಪುಂಗಿ, ಅದನ್ ಯಾರು ಸತ್ಯ ಅಂತ ನಂಬಕ್ ಹೋಗ್ಬೇಡಿ. ಈ ರಸ್ತೆ ಕಾಂಟ್ರಾಕ್ಟ್ಗೆ ಸ್ಯಾಂಕ್ಷನ್ ಆಗಿರೋ ದುಡ್ಡಲ್ಲಿ ಒಂದಲ್ಲ ಎರಡಲ್ಲ 30% ಲಂಚ ನುಂಗಿದ್ದಾರೆ ನಮ್ಮ ತೀರ್ಥಂಕರ್ ಸಾಹೇಬ್ರು. ಬೇಕಿದ್ರೆ ನೀವೇ ಕೇಳಿ. ಬರ್ದಿಟ್ಕೊಂಬಿಡ್ರಯ್ಯ, ಇನ್ ಮ್ಯಾಕೆ ಈ ಕ್ಷೇತ್ರದ ಅಭಿವೃದ್ಧಿ ಆಗಕ್ಕಿಲ್ಲ. ಇನ್ನೇನಿದ್ರು
ಇಲ್ಲಿ ಉದ್ಧಾರ ಆಗೋದು ಒಬ್ಬರೇ. ಕೋಟಿ ಲೂಟಿ ಹೊಡೆದಿರೋ ನಮ್ಮ ಎಮ್ ಎಲ್ ಎ ಸಾಹೇಬ್ರು ತೀರ್ಥಂಕರ ಪ್ರಸಾದ. ಸಾಕು ಮುಚ್ಚ ಬಾಯಿ. ಕಾಶಿ ಎಂತವನು ಅಂತ ಇಡೀ ಕಾಲೋನಿಗೆ ಗೊತ್ತಿದೆ. ಬೇಕಿದ್ರೆ ಕೇಳಿ ನೋಡಿ, ಪ್ರತಿಯೊಬ್ರು ಹೊಸ ಹೊಸ ಕತೆ ಹೇಳ್ತಾರೆ ಇವನ ಬಗ್ಗೆ. ಇವನ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋ ಯೋಗ್ಯತೆನೆ ಇಲ್ಲ. ಇವನ್ ಬಾಯಲ್ಲಿ ಒಳ್ಳೆ ಮಾತುಗಳು ಬಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಾಗಿರುತ್ತೆ. ನಂಬೇಡಿ ಇವನನ್ನ. ಸಾಹೇಬ್ರು ಯಾವ್ಯಾವ ಕೆಲಸಗಳನ್ನ ಮಾಡಿದ್ದಾರೆ ಅಂತ ನಾನ್ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಈ ಜೋಕರ್ ಜಾನುಗೆ ಹೇಳ್ದಷ್ಟು ಮಾಡೋದಕ್ಕೆ ಬರೋದಿಲ್ಲ, ಏನೋ ಓವರ್ ಆಗಿ ಮಾಡೋದಕ್ಕೆ ಹೋಗ್ತಾಳೆ. ಎಲ್ಲ ಪ್ಲಾನು ಎಡವಟ್ಟಾಗೋ ತರ ಕಾಣ್ತಿದೆ. ಹಲೋ ಹೇಳಿ. ಅದಕ್ಕೆ ಜಾನು, ನಾನು ಹೇಳಿದ್ದೇನು, ನೀನ್ ಮಾಡ್ತಿರೋದೇನು, ನಿನಗೇನ್ ಬುದ್ಧಿ ಇದೆಯಾ? ಅವಳನ್ನ ಮನೆಯಲ್ಲೇ ಇದ್ಕೊಂಡು ಆಟ ಆಡಿಸು ಅಂತಂದೆ, ಅವಳನ್ನ ಯಾಕೆ ಹೊರಗಡೆ ಕರ್ಕೊಂಡು ಹೋದೆ? ಅಯ್ಯೋ ಅದಕ್ಕೆ, ನಾನು ಅವಳಿಗೆ ಮನೆಯಲ್ಲೇ ಅವಮಾನ ಮಾಡ್ತಾ ಇದ್ದೆ, ಆದ್ರೆ ಅವಳೆ ನನ್ನ ಆಚೆ ಹೇಳ್ಕೊಂಡು ಬಂದ್ಲು. ಮೀಡಿಯಾದವ್ರು ಕೂಡ ಮನೆ ಬಾಗ್ಲಿಗೆ ಬಂದಿದ್ರು, ಅದಕ್ಕೆ ಅವ್ರನ್ನ ಜೊತೆಲೆ ಕರ್ಕೊಂಡು ಬಂದಿದ್ದಾಳೆ ಇಲ್ಲಿಗೆ. ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ. ಜಾನು, ಅದು ಅವಳ ಏರಿಯಾ, ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅವಳು ಏನ್ ಬೇಕಾದ್ರೂ ಮಾಡ್ಬೋದು ನೋಡು. ಅವಳ ಏರಿಯಾದಲ್ಲಿ ಅವಳಿಗೆ ತುಂಬಾ ಸಪೋರ್ಟ್ ಇದೆ, ಅವಳನ್ನ ಯಾರು ಬಿಟ್ಕೊಡೋದಿಲ್ಲ. ವರಿ ಮಾಡ್ಕೋಬೇಡಿ ಅದಕ್ಕೆ, ಇಲ್ಲಿ ಆಗ್ಲೇ ಜನ ತಿರುಗ್ ಬಿದ್ದಿದ್ದಾರೆ. ಅಯ್ಯೋ ಜಾನು, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ, ಆ ಜನಗಳಿಗೆಲ್ಲ ದುಡ್ಡು ಕೊಟ್ಟು ಕರೆಸ್ಕೊಂಡಿರೋದು, ಅವರಿಂದ ಏನು ಆಗೋದಿಲ್ಲ. ಶಿ ಇಸ್ ವೆರಿ ಕ್ಲೆವರ್. ಅವಳು ಮತ್ತೆ ಏನ್ ಮಾಡ್ತಾಳೆ ಏನೋ, ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ತಾಳೆ. ಅಷ್ಟೇ ಅಲ್ಲ ತೀರ್ಥ, ಅವನ ಮೇಲೆ ಬಂದಿರೋ ಆರೋಪನ ಇನ್ನೊಬ್ಬರ ಮೇಲೆ ತಿರುಗಿಸೋ ಅಷ್ಟು ಚಾಣಾಕ್ಷ. ಇವರಿಬ್ರು ಒಂದಾದ್ರೆ, ಕೈ ಸೇರಿಸಿದ್ರೆ ಮುಗೀತು, ನಮ್ಮ ಪ್ಲಾನ್ ನಿಂತ್ಕೊಳ್ಳೋದೇ ಇಲ್ಲ. ನೀನು ಮನೆಯಲ್ಲೇ ಇದ್ಕೊಂಡು ಅವಳನ್ನ ಆಟ ಆಡಿಸ್ಬೇಕಾಗಿತ್ತು, ಹೊರಗಡೆ ತೀರ್ಥನ ನಾನು ಆಟ ಆಡಿಸ್ತಾ ಇದ್ದೆ. ನೋಡು, ಈಗ್ಲೇ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟು ಮನೆಗ್ ಬಂದ್ರೆ ಸರಿ. ಅವಳು ನನ್ನ ಮಾತನ್ನ ಕೇಳೋ ಹಾಗೆ ಕಾಣಿಸ್ತಾ ಇಲ್ಲ ಅದಕ್ಕೆ. ಕೇಳ್ಬೇಕು ಜಾನು, ಕೇಳೋ ಹಾಗೆ ನೀನ್ ಮಾಡು. ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಅವರಿಬ್ರು ಇನ್ನೂ ಹತ್ರ ಆಗೋ ಹಾಗೆ ಮಾಡ್ತಿದ್ಯಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ ಜಾನು, ಒಟ್ನಲ್ಲಿ ಅವಳನ್ನ ವಾಪಸ್ ಮನೆಗೆ ಕರ್ಕೊಂಡು ಬರ್ತಿದ್ಯಾ ಅಷ್ಟೇ. ಐ ಥಿಂಕ್ ಸಿಚುವೇಶನ್ ನನ್ನ ಕೈಯಿಂದ ಜಾರೋ ಹಾಗೆ ಕಾಣಿಸ್ತಾ ಇದೆ ಅದಕ್ಕೆ. ಈಗ ಅವಳು ಏನ್ ಮಾಡ್ತಾಳೋ ಅದನ್ನ ನೋಡೋದಷ್ಟೇ ಅದಕ್ಕೆ. ಶಾಂತಕ್ಕನೇ ಬಂದ್ರು, ಬನ್ನಿ ಅವ್ರ ಹತ್ರನೇ ಕೇಳಿಸ್ತೀನಿ. ಎಲ್ಲಿಗೆ ಹೊರಟಿ ಅಕ್ಕ? ಊರ್ಗೆ ಹೋಗಿದ್ದೆ ಕಣವ. ಅಕ್ಕ, ಸಾಹೇಬ್ರ ಬಗ್ಗೆ ಆರೋಪ ಮಾಡ್ತಿದ್ದಾರೆ, ಅವರು ಮೋಸ ಮಾಡಿ ದುಡ್ಡು ತಿಂದಿದಾರಂತೆ, ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ? ಯಾರಿ ನೀಚ ಹೇಳದವ್ವ, ನನ್ ಗಂಡನ್ ಕಣ್ಣು ಪರೇ ಬಂದಿತ್ತು ಕಣವ. ಇದ್ದೇವ್ರಂತೆ ಸಾಹೇಬ್ರು ನನ್ ಗಂಡನ್ ಕರ್ಕೊ ಹೋಗಿ ಹುಷಾರ್ ಮಾಡಿ ತಂದ್ಬಿಟ್ರು ಕಣವ. ನೀನ್ ಯಾರ ಮಾತನ್ನು ಕೇಳ್ಬೇಡ ಕಣವ. ನೀನು ಕೇಳಿದ್ರ ಬನ್ನಿ ಬಾ ಜಾನು. ನಮ್ ಸಾಹೇಬ್ರು ಕಾಲೋನಿಗೆ ಏನು ಮಾಡಿಲ್ಲ ಅಂತ ಇವ್ರು ವಾದ, ಅದಕ್ಕೆ ನೀನೇನ್ ಹೇಳ್ತೀಯ? ಯಾರಮ್ಮ ಹೇಳಿರೋದು? ನಮ್ ಕಾಲೋನಿಯಲ್ಲಿ ನೀರೇ ಇರ್ಲಿಲ್ಲ, ದುಡ್ಡು ಕೊಟ್ಟು ತಗೊಳಕ್ಕೆ ನಮ್ಮ ಹತ್ರ ಯೋಗ್ಯತೆನೇ ಇರ್ಲಿಲ್ಲ, ಆದ್ರೆ ನಮ್ ಸಾಹೇಬ್ರು ಮನೆ ಮನೆಗೂ ನೀರ್ ತಂದು ಕೊಟ್ಟವ್ರಮ್ಮ. ಸರಿ ಅಣ್ಣ, ನಾ ಬರ್ತೇನೆ ಬನ್ನಿ. ಅವಿನಾಶ್ ಅಣ್ಣ, ಏನಮ್ಮ? ಸಾಹೇಬ್ರ ಮೇಲೆ ಆರೋಪ ಮಾಡ್ತಿದ್ದಾರೆ, ಅವ್ರು ಮೋಸ ಮಾಡಿದಾರಂತೆ, ನೀನೇನ್ ಹೇಳ್ತೀಯ? ನಾನು ದೇವ್ರನ್ನೇ ನೋಡಿಲ್ಲ, ದೇವ್ರನ್ನ ಸಾಹೇಬ್ರಲ್ಲಿ ನೋಡ್ತಾ ಇದ್ದೀನಿ. ನಾನು ಡಿಗ್ರಿ ಓದಿ ಕೆಲಸ ಸಿಗ್ಲಿಲ್ಲ, ಆಗ ಸಾಹೇಬ್ರು ನನಗೆ ರಥ ಕೊಡಿದ್ರು. ಈಗ ಅದೇ ಕೆಲಸ ಮಾಡ್ಕೊಂಡಿದ್ದೀನಿ. ಸಾಹೇಬ್ರು ನನ್ನ ಪಾಲಿನ ದೇವರು. ಬನ್ನಿ. ನಾನು ವಯಸ್ಸಾದವ,
ಆ ಪೆನ್ಷನ್ಗಾಗಿ ಅಲ್ದು 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 ಸಾಕಾಗಿ ನನ್ನ ಕಾಲಿನ ಚಪ್ಪಲೇ ಸೌದೋದು. ಆದರೂ ನನ್ನ ಕೆಲಸ ಆಗಲಿಲ್ಲ. ಕಡೆಗೆ ನಮ್ಮ ಸಾಹೇಬ್ರ ಹತ್ರ ಹೋಗಿ ನನ್ನ ಕಷ್ಟ ಹೇಳ್ಕೊಂಡೆ. ಅವ್ರು ಒಂದೇ ತಿಂಗಳೊಳಗೆ ನಮಗೆ ಪೆನ್ಷನಿನ ದುಡ್ಡು ಬರೋಂಗೆ ಮಾಡಿದ್ರು. ಅವ್ರು ನನ್ನ ಕೈ ಹಿಡಿದ ಮೇಲೆ ನನ್ನ ಜೀವನ ತುಂಬ ಚೆನ್ನಾಗಿ ನಡೀತಾ ಇತ್ತು.